ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನು ಕನಸು ಕಾಣ್ತಾನೆ. ಆ ಕನಸು ಸುಂದರವಾಗಿರಬೇಕು ಅಂತ ಆಸೆ ಪಡ್ತಾನೆ. ಆ ಸುಂದರವಾಗಿರೋ ಕನಸನ್ನು ನೋಡಿದಾಗ ಆ ಕನಸು ನನಸಾಗಬಾರ್ದು ಅಂತಲೂ ಅನ್ಕೋತಾನೆ. ಕನಸು ಬೇರೆ ಬೇರೆ ರೀತಿಯೂ ಬೀಳ್ಬೋದು. ಬೇರೆ ಬೇರೆ ರೀತಿ ಬಂದಾಗ ಅವನ ಭಾವನೆಯೂ ಬೇರೆ ಬೇರೆ ಆಗುತ್ತೆ. ನಾನು ಯಾಕೆ ಕನಸಿನ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ನಂದೊಂದು ಪುಟ್ಟ ಕನಸು. ಆ ಕನಸು ಆರ್ಟ್ ಆ್ಯಂಡ್ ಯು ಅಕಾಡೆಮಿ. ಇದು ಏನು ಅಂದಾಗ, ಆರ್ಟ್ ಆ್ಯಂಡ್ ಯು, ಕಲೆ ಮತ್ತು ನೀವು, ಇದು ಬಹಳ ಮುಖ್ಯ ಆಗತ್ತೆ. ಇದು ಒಂಥರ ಕನಸು ಬೀಳ್ತಾ ಹೋಗ್ತಾಯಿತ್ತು. ಯಾಕೆ ಆ ಕನಸು ಬೀಳ್ತಿತ್ತು ಅಂದ್ಕೊಂಡಾಗ, ಜೀವನದಲ್ಲಿ ನಾನು ಕಲಿತಿದ್ದು ತುಂಬ, ಕಲಿಬೇಕಾದ್ದು ತುಂಬ ಇದೆ, ಕಲಿತಾನೆ ಹೋಗ್ತಾಯಿದ್ದೀನಿ. ಎಲ್ಲಿವರೆಗೆ ಮನುಷ್ಯ ಕಲಿತಾನೆ ಹೋಗ್ತಾನೋ ಅಲ್ಲಿವರೆಗೆ ಅವನು ಬಾಳು ಚೆನ್ನಾಗೇ ಇರುತ್ತೆ, ಮುಗಿಯೋದಿಲ್ಲ. ಹಾಗೆ ನಾ ಕಲಿಬೇಕು ಅಂತ ಅಂದ್ಕೊಂಡಿದ್ದು ಯಾವುದು, ಈ ಆರ್ಟ್ ಆ್ಯಂಡ್ ಯು ಅಕಾಡೆಮಿ ಶುರು ಮಾಡೋದು. ಇಲ್ಲಿವರೆಗೂ ಆದ ನನ್ನ ಅನುಭವ, ನನ್ನ ಹಿರಿಯರಿಂದ ಹಿಡಿದು ನನ್ನ ವಯಸ್ಸಿಗೆ ಸರಿದ್ರು, ನನ್ನ ಸಮಬಲರು, ನಮ್ಮ ಸಮಕಾಲೀನರು, ಆಮೇಲೆ ಬಂದ ಹುಡುಗರುಗಳು, ಇವರಿಂದ ಬೇಕಾದಷ್ಟು ಕಲಿತಿದ್ದಿದ್ದೆ ನಾನು. ಈ ಕಲಿತಾ ಕಲಿತಾ ಹೋದಾಗ ಜೀವನ ಅನ್ನೋದು ಪ್ರತಿ ನಿಮಿಷ ಪ್ರತಿ ಕ್ಷಣ ಕಲ್ತ್ಕೊಳ್ಳೋ ಮನಸ್ಸಿರಬೇಕು. ಆ ಕಲ್ತ್ಕೊಳ್ಳೋ ಮನಸ್ಸಿದ್ದಾಗ ತುಂಬ ತುಂಬ ಚೆನ್ನಾಗಿರುತ್ತೆ, ಕನಸು ನನಸಾಗುತ್ತೆ ಅಂತ. ಆ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಆರ್ಟ್ ಆ್ಯಂಡ್ ಯು ಅಕಾಡೆಮಿ ಶುರು ಮಾಡಿದ್ದೀನಿ. ಸುಮಾರು ಜನ ಆಸೆ ಪಡ್ತಾರೆ, ನಾವು ಆ್ಯಕ್ಟರ್ ಆಗಬೇಕು, ನಾವು ಡೈರೆಕ್ಟರ್ ಆಗಬೇಕು, ನಾವು ಸ್ಕ್ರೀನ್ ಪ್ಲೇ ಬರಬೇಕು, ಬೇಕಾದಷ್ಟು ಆಸೆ ಇರುತ್ತೆ ಅವ್ರು. ಈಗಂತೂ ನಮ್ಮ ಹೊಸ ಹೊಸ ಆವಿಷ್ಕಾರಗಳು ಬಂದಿರುವಾಗ, ನಮ್ಮ ಕಾಲದಲ್ಲಿ ಸಿನಿಮಾ ಒಂದೇ ಇದ್ದಿದ್ದು, ಆಮೇಲೆ ಟಿ ವಿ ಶುರುವಾಯಿತು, ಆಮೇಲೆ ಓ ಟಿ ಟಿ ಶುರುವಾಗಿದೆ, ಇನ್ನೊಂದು ಶುರುವಾಗುತ್ತೆ, ಮತ್ತೊಂದು ಶುರುವಾಗುತ್ತೆ. ಆ ಹೊಸಸ್ತು ಬಂದಾಗಲೆಲ್ಲ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕಾಗತ್ತೆ. ಆ ಜಾಗ ನಮ್ಮ ಆರ್ಟ್ ಆ್ಯಂಡ್ ಯು ಅಕಾಡೆಮಿ. ಇಲ್ಲಿ ಕಲ್ತಿರೋದನ್ನು ನಾ ಕಲಿಸ್ಕೊಡ್ತೀನಿ ಅಂತ ಕೂತ್ಕೊಳ್ಳೋಲ್ಲ, ನಾ ಕಲ್ತಿರೋದನ್ನು ಹೇಳ್ತೀನಿ. ಅದರಲ್ಲಿ ಯಾವ್ದು ಕಲಿಬೋದು, ಯಾವ್ದು ತೊಗೋತೀರಿ, ಅದು ನಿಮ್ಮೇಲಿರುತ್ತೆ. ನೀವು ತಗೊಂಡ ರೀತಿಯಲ್ಲಿ ಆ ಬದುಕು ಪ್ರಯಾಣ ಮುಂದಿರುತ್ತೆ. ಆವಾಗ ನಿಮ್ಮ ಬದುಕು ಹಸನಾಗುತ್ತೆ. ನಿಮ್ಮ ಆ ಬದುಕು ಹಸನಾಗೋದಕ್ಕೆ ನಾನು ಒಂದು ಅಳಿಲು ಸೇವೆ ಮಾಡ್ದಂಗೆ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಆರ್ಟ್ ಆ್ಯಂಡ್ ಯು ಅಕಾಡೆಮಿ ಶುರು ಮಾಡಿದೆ. ಯಾಕಂದರೆ ಅಭಿನಯ ಯಾರೂ ಹೇಳ್ಕೊಟ್ರೆ ಬರೋದಿಲ್ಲ. ಯಾವ ಸಂದರ್ಭ ಹೇಗಿರುತ್ತೆ, ನಮ್ಮ ಮನಸ್ಥಿತಿ ಹೇಗಿಟ್ಕೋಬೇಕು, ಇದು ಕಲಾವಿದಂಗೆ ಮುಖ್ಯ ಆಗುತ್ತೆ. ಕಲಿಬೇಕಾದವನು ಅದು ಆ್ಯಕ್ಟಿಂಗ್ ಅಲ್ಲ. ಸಮಯ ಎಂಥದ್ದು ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಆ್ಯಕ್ಟಿಂಗ್ ತಾನೇ ತಾನಾಗಿ ಬರುತ್ತೆ. ಇದನ್ನು ಸಮಯ ಸಂದರ್ಭ ಹೇಗಾಗಿತ್ತು, ಏನೇನು ಮಾಡಬೇಕು, ಇದನ್ನು ಹೇಳ್ಕೊಳ್ಳೋದಕ್ಕೆ ಆರ್ಟ್ ಆ್ಯಂಡ್ ಯು ಅಕಾಡೆಮಿ ಬನ್ನಿ. ನನ್ನ ಅನುಭವ ನಿಮ್ಗೆ ಹೇಳ್ತೀನಿ, ಆ ಅನುಭವನ ನೀವು ತಗೊಂಡು ನಿಮ್ಮ ಅನುಭವನ ಇನ್ನೂ ಪ್ರಖರವಾಗಿ ಮಾಡ್ಕೊಳ್ಳಿ, ಬೆಳಗಲಿ, ಬಾಳಲಿ, ಅದೇ ನನ್ನ ಆಸೆ. ಆರ್ಟ್ ಆ್ಯಂಡ್ ಯು ಕ್ಲಾಸಸ್ಸು ಬಹುಶಃ ಫೆಬ್ರವರಿ 15 ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಕೋರ್ಸ್ಗಳು 2 ದಿವಸದ್ದಿದೆ, 1 ವಾರದ್ದಿದೆ, 3 ತಿಂಗಳದ್ದಿದೆ, 6 ತಿಂಗಳದ್ದಿದೆ. ಇದು ಯಾರ್ಯಾರು ಯಾವ್ಯಾವ ರೀತಿ ಕೋರ್ಸ್ ತೊಗೊಳ್ತಾರೆ ಅಂತ ಡಿಸೈಡ್ ಮಾಡ್ತಾರೆ, ಅದ್ರ ಮೇಲೆ ತೀರ್ಮಾನ ಇರುತ್ತೆ. ಬರೀ ಆ್ಯಕ್ಟಿಂಗ್ ಅಲ್ಲ, ಡೈರೆಕ್ಷನ್ನು, ಸ್ಕ್ರಿಪ್ಟ್ ರೈಟಿಂಗು, ಇನ್ನು ಬೇಕಾದಷ್ಟು ಇದೆ. ಬನ್ನಿ ನಮ್ಮ ಅಕಾಡೆಮಿಗೆ, ಇಲ್ಲಿ ಏನೇನಿದೆ, ನಾವು ಏನೇನು ನಿಮಗೆ ತಿಳಿಸ್ಕೊಡ್ತೀವಿ ಅದನ್ನು ನಾವು ಹೇಳ್ತೀವಿ. ಆವಾಗ ಆರ್ಟ್ ಆ್ಯಂಡ್ ಯು ಅಕಾಡೆಮಿ ನಿಮ್ಮದಾಗತ್ತೆ. ಯಾಕೆಂದರೆ ಕಲೆ ನಿಮ್ಮಲ್ಲಿದೆ, ಗುರುಸೋದು ನಮ್ಮ ಕೆಲಸ, ಅದನ್ನು ನಾವು ಮಾಡ್ತೀವಿ. ಆ ಕಲೆ ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಆಸೆ ಪಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.